ಇನ್ನು 2023 ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಭರ್ಜರಿ ತಯಾರಿಯನ್ನ ಮಾಡ್ಕೋತಾ ಇದೆ. ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯನ್ನ ಮಾಡಿದೆ ಜೆಡಿಎಸ್. ಹಳೆ ಮೈಸೂರು ಭಾಗದ ಎಲ್ಲಾ ಜಿಲ್ಲೆಗಳಿಗೂ ಅಭ್ಯರ್ಥಿಯ ಘೋಷಣೆ ಆಗಿದೆ. ಆದ್ರೆ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಟಚ್ ಮಾಡಿಲ್ಲ. ಇನ್ನು ಕೂಡ ಅಲ್ಲಿ ಯಾರು ಅಭ್ಯರ್ಥಿಗಳು ಅನ್ನೋದು ಇನ್ನು ಕೂಡ ಫೈನಲ್ ಆಗಿಲ್ಲ. ಮೊದಲ ಪಟ್ಟಿಯನ್ನ ಈಗಾಗಲೇ ಜೆಡಿಎಸ್ ಬಿಡುಗಡೆ ಮಾಡಿದೆ. ಆದ್ರೆ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಇನ್ನು ಯಾರು ಅನ್ನೋದು ಅಭ್ಯರ್ಥಿ ಫೈನಲ್ ಆಗಿಲ್ಲ. ಹಾಸನ ಜಿಲ್ಲೆಯ ಅಭ್ಯರ್ಥಿಗಳ ಆಯ್ಕೆ ಹೆಚ್ ಡಿ ರೇವಣ್ಣ ಅವರಿಗೆ ಬಿಟ್ಟಿದ್ದಾಗಿದೆ. ಹಾಗಾಗಿ ಅವರೇ ಇಲ್ಲಿ ಫೈನಲ್ ಡಿಸಿಷನ್ ಮೇಕರ್ ಆಗಿರ್ತಾರೆ. ಹಾಸನ ಜಿಲ್ಲೆಯಲ್ಲಿ ಪ್ರಾಬಲ್ಯವನ್ನ ಹೆಚ್ ಡಿ ರೇವಣ್ಣ ಅವರು ಹೊಂದಿದ್ದಾರೆ. ರೇವಣ್ಣ ಸಹಮತದಿಂದ ಅಭ್ಯರ್ಥಿ ಫೈನಲ್ ಮಾಡ್ತಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರು. ಭಿನ್ನಾಭಿಪ್ರಾಯಕ್ಕೆ ಎಡೆ ಮಾಡಿ ಕೊಡದಿರೋದಕ್ಕೆ ಹೆಚ್ ಡಿ ಕೆ ಲೆಕ್ಕಾಚಾರವನ್ನ ಹಾಕಿದ್ದಾರೆ. ಹಾಲಿ ಶಾಸಕರು ಪಕ್ಷದಲ್ಲಿದ್ದು ಇರದಂತಿರುವವರ ಮೇಲೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ದಾರಂತೆ. ಶಾಸಕರ ಲೆಕ್ಕಾಚಾರ ಗಮನಿಸಿ ಟಿಕೆಟ್ ಫೈನಲ್ ಮಾಡುವುದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ರೇವಣ್ಣಗೆ ಟಿಕೆಟ್ ನೀಡಿರುವಂತಹ ಜವಾಬ್ದಾರಿಯನ್ನ ಹೆಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಯಾರು ಬೇಕು ಅಭ್ಯರ್ಥಿ ಅನ್ನೋದನ್ನ ಸ್ವತಃ ಹೆಚ್ ಡಿ ರೇವಣ್ಣ ಅವರೇ ಫೈನಲ್ ಮಾಡ್ತಾರೆ. ಹಾಗಾಗಿ ಅವರ ಒಂದು ಟಿಕೆಟ್ ಫೈನಲ್ ಯಾರು ಮಾಡ್ತಾರೆ ಅಭ್ಯರ್ಥಿ, ಅದಕ್ಕೋಸ್ಕರ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕಾಯ್ತಾ ಇದ್ದಾರೆ.